ತಪಸ್ವಿನೋ ದಾನ ಮನಸ್ವಿನೋ ಮಂತ್ರವಿಧ ಸುಮಂಗ ಕ್ಷೇಮಂ ನ ವಿಂದಿ ದರ್ಪಣಂತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಸುಮಂಗಲ ಹೀಗೆ ಭಗವಂತನ ಶ್ರವಣದಿಂದ ಕೀರ್ತನದಿಂದ ಸ್ಮರಣದಿಂದ ಪೂಜೆಯಿಂದ ವಂದನದಿಂದ ಧ್ಯಾನದಿಂದ ಪಾಪಗಳನ್ನು ಕಳೆದುಕೊಂಡಂತಹ ಜನ ಇದ್ದಾರಲ್ಲ ಪರಮಮಂಗಲರಾದವರು ಅವರಿದ್ದ ಸ್ಥಳ ಕ್ಷೇತ್ರ ಅವರಾಡಿದ ಮಾತು ಮಂತ್ರ ಅಷ್ಟು ಸುಮಂಗಲರಾಗಿರ್ತಾರೆ ಅಂತಹ ಸುಮಂಗಲ್ಯ ಉಳ್ಳಂತಹ ಸಕಲ ಸಜ್ಜನರೂ ಸಹಿತ ಕ್ಷೇಮಂ ವಿನಾಯ ದರ್ಪಣಂ ಮಾಡಿದ ಶ್ರವಣವನ್ನ ಮಾಡಿದ ಕೀರ್ತನವನ್ನ ಮಾಡಿದ ಸ್ಮರಣೆಯನ್ನ ಮಾಡಿದ ಪೂಜೆಯನ್ನ ಮಾಡಿದ ವಂದನೆಯನ್ನ ಮಾಡಿದ ಧ್ಯಾನವನ್ನು ಭಗವಂತನ ಚರಣಗಳಿಗೆ ಒಪ್ಪಿಸದೇ ಇದ್ದರೆ ವಿಂದಂತಿ ಅದರ ಫಲವನ್ನ ಪಡೆಯೋದಿಲ್ಲ ಮಾಡಿದ ಸಕಲ ಕರ್ಮಗಳನ್ನು ಯಾವನ ಚರಣಗಳಿಗೆ ಒಪ್ಪಿಸಿದಾಗ ಮಾತ್ರ ಕ್ಷೇಮವಾಗ್ತದೆಯೋ ಅರ್ಥಾತ್ ಫಲ ಬರ್ತದೆಯೋ ಅಂತಹ ಸುಭದ್ರಶ್ರವಾಹ ಸ್ವಾಮಿ ನಿನ್ನ ಚರಣಗಳಿಗೆ ಒಪ್ಪಿಸಿದಂತಹ ಕರ್ಮವೇ ಫಲಪ್ರದ ಕೇವಲ ಫಲಪ್ರದವಲ್ಲ ಅನಂತ ಫಲಪ್ರದವಾಗ್ತವೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅವನ ಪಾದಗಳಿಗೆ ಒಪ್ಪಿಸಿದ ಕರ್ಮ ಮಾತ್ರ ಅಕ್ಷಯವಾಗ್ತದೆ ಎಷ್ಟು ಸಣ್ಣದಾದ ಕರ್ಮವಿರಲಿ ಅತ್ಯಂತ ಪುಟ್ಟದಾದ ಒಂದು ಸಣ್ಣ ಕ್ಷಣಕಾಲದಲ್ಲಿ ಮಾಡಿದಂತಹ ಕರ್ಮವಿರಲಿ ಅವನ ಚರಣಗಳಿಗೊಪ್ಪಿಸಿದಾಗ ಅದು ಅನಂತವಾಗ್ತದೆ ಒಪ್ಪಿಸದೆ ಇದ್ದಲ್ಲಿ ಅಶ್ವಮೇಧದಂತಹ ರಾಜಸೂಯದಂತಹ ಕರ್ಮವು ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ಅಧ್ಯಯನದಂತಹ ಕರ್ಮವು ವ್ಯರ್ಥವಾಗಿ ಬಿಡ್ತದೆ ಕ್ಷೇಮಂನ ವೆಂದಂತೆ ವಿನಾಯ ದರ್ಪಣಂ ಯಾವ ಅಂತರಯಾಮಿಯ ಚರಣಗಳಿಗೆ ಒಪ್ಪಿಸದೇ ಇರುವ ಕರ್ಮ ವ್ಯರ್ಥವೋ ಅಂತಹ ಅಂತರ್ಯಾಮಿ ಸ್ವಾಮಿ ನೀನು ನಿನ್ನ ಪಾದ ಕುಪ್ಪಿಸಿದ ಸಕಲ ಕರ್ಮಗಳನ್ನು ಅನಂತ ಫಲವನ್ನಾಗಿ ಮಾಡ್ತಿ ತಪಸ್ವಿನ ಮಹಾ ತಪಸ್ಸನ್ನ ಮಾಡ್ತಾರೆ ಮಹಾನುಭಾವರು ಪರಮದ್ಭುತವಾದ ತಪಸ್ಸನ್ನ ಮಾಡ್ತಾರೆ ಪದ್ಮಾಸನಸ್ಥರಾಗಿ ಕುಳಿತು ತಪಸ್ಸು ಮಾಡ್ತಾರೆ ವಿವಿಧ ವಿವಿಧ ಆಸನಗಳಲ್ಲಿ ಕುಳಿತು ತಪಸ್ಸು ಮಾಡ್ತಾರೆ ನಿಂತು ತಪಸ್ಸು ಮಾಡ್ತಾರೆ ಒಂದು ಕಾಲಿನ ಮೇಲೆ ನಿಂತು ತಪಸ್ಸು ಮಾಡ್ತಾರೆ ಚಳಿಗಾಲದ ಕೊರೆ ಕೊರೆವ ಚಳಿಯೊಳಗೆ ನೀರಿನ ಮಧ್ಯದಲ್ಲಿ ಮುಳುಗಿ ಕುಳಿತು ತಪಸ್ಸು ಮಾಡ್ತಾರೆ ಮಳೆ ಧೋ ಅಂತ ಸುರಿತಾ ಇದ್ದರೆ ಮಳೆಗೆ ಮೈಯೊಡ್ಡಿ ಕುಳಿತು ತಪಸ್ಸು ಮಾಡ್ತಾರೆ ಸುಡು ಸುಡು ಬಿಸಿಲಿನಿಂದ ಭೂಮಿ ಬೆಂದು ಹೋಗ್ತಾ ಇದೆ ಬೆಂದು ಆ ಭೂಮಿಯಿಂದ ಕಾವು ಹೊರಗೆ ಬರ್ತಾ ಇದೆ ಆ ಕೆಳಗಿನ ಭೂಮಿಯ ಬಿಸಿಯಿಂದ ಮೇಲಿನ ಸೂರ್ಯನ ಧಗೆಯಿಂದ ಸಂತಪ್ತವಾಗಿರ್ತಕ್ಕಂತಹ ಬಂಡೆಗಲ್ಲಿನ ಮೇಲೆ ಕೌಪೀನ ಧರಿಸಿ ಕುಳಿತುಕೊಳ್ತಾರೆ ಸಾಲದು ಅಂತ ಸುತ್ತಲೂ ಅಗ್ನಿಗಳನ್ನು ಹಾಕಿಕೊಂಡು ಆ ಧಗದ್ದಗಿತ ಅಗ್ನಿಗಳ ಮಧ್ಯದೊಳಗೆ ಆ ಕಾವಿನ ಮಧ್ಯದೊಳಗೆ ಅದರ ಬಗ್ಗೆ ಗಮನ ಕೊಡದೆ ನಿನ್ನನ್ನ ಧ್ಯಾನ ಮಾಡ್ತಾ ಕುಳಿತುಕೊಳ್ತಾರೆ ಸ್ವಾಮಿ ತಪಸ್ವಿಗಳು ರೆಪ್ಪೆಯನ್ನ ಬಡಿಯದೆ ಸೂರ್ಯನನ್ನೇ ನೋಡ್ತಾ ತಪಸ್ಸು ಮಾಡ್ತಾರೆ ಸೂರ್ಯನ ರಶ್ಮಿಗಳನ್ನ ಪಾನ ಮಾಡ್ತಾ ತಪಸ್ಸು ಮಾಡ್ತಾರೆ ಅನ್ನಾಹಾರಗಳನ್ನ ತ್ಯಾಗ ಮಾಡಿ ಕಂದ ತಿಂದು ತಪಸ್ಸು ಮಾಡ್ತಾರೆ ಅದನ್ನು ತ್ಯಾಗ ಮಾಡಿ ತಪಸ್ಸು ಮಾಡ್ತಾರೆ ಉಪವಾಸ ವ್ರತಗಳಿಂದ ತಪಸ್ಸು ಮಾಡ್ತಾರೆ ದೇಹದೊಳಗೆ ಕೇವಲ ಅಸ್ಥಿಯನ್ನು ಉಳಿಸಿಕೊಂಡು ತಪಸ್ಸು ಮಾಡ್ತಾರೆ ಸುತ್ತಲೂ ಹುತ್ತಗೊಟ್ಟಿದರು ಮೈ ಮೇಲೆ ಹಾವು ಹುಳಗಳು ಹರಿದಾಡಿದರು ನೀರಿನೊಳಗಡೆಗೆ ಮೀನು ಮೊಸಳೆಗಳು ಅಡ್ಡಾಡಿದರು ಚಿಂತೆಗೊಳಗಾಗದೆ ನಿನ್ನನ್ನು ತಪಸ್ಸು ಮಾಡುವ ಮಹಾ ತಪಸ್ವಿಗಳಿದ್ದಾರೆ ಅಂತಹ ಮಹತ್ತರ ತಪಸ್ಸನ್ನ ಆಚರಣೆ ಮಾಡುವ ಎಲ್ಲ ಮಹಾನುಭಾವರು ಆ ಸಕಲ ಘೋರ ತಪಸ್ಸನ್ನು ತಂದು ನಿನ್ನ ಪಾದಕ್ಕೊಪ್ಪಿಸದೇ ಇದ್ದಲ್ಲಿ ಅದು ವ್ಯರ್ಥ ಸ್ವಾಮಿ ಅವರು ತಂದು ನಿನ್ನ ಪಾದಕ್ಕೊಪ್ಪಿಸ್ತಾರೆ ನೀನಂತ ಫಲವನ್ನು ನೀಡ್ತೀಯ ತಪಸ್ವಿನಃ ವಿನಾಯದರ್ಪಣಂ ಕ್ಷೇಮಂನ ವಿಂದಂತಿ ನಿನ್ನ ಪಾದಗಳಿಗೊಪ್ಪಿಸದೆ ಅವರ ತಪಸ್ಸು ಫಲಪ್ರದವಾಗುವುದಿಲ್ಲ ಅಂಥ ತಪಸ್ವಿಗಳಿಗೆ ತಪಸ್ಸಿನ ಫಲವನ್ನು ನೀಡುವ ಪಾದವುಳ್ಳವನೇ ನಿನಗೆ ನಮಸ್ಕಾರ ಓ ಸುಭದ್ರ ಶ್ರವಾಹ ಅಂತ ಆ ಶುಕಾಚಾರ್ಯರು ಅಂತರ್ಯಾಮಿಯನ್ನ ಕಾಣತಾ ಸ್ತೋತ್ರ ಮಾಡುತ್ತಿದ್ದಾರೆ ದಾನಪರಾಹ ದಾನ ಮಾಡ್ತಾರೆ ಸಜ್ಜನರು ಧರ್ಮದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ ಈ ಸಂಪಾದನೆ ಭಗವಂತನಿಗೆ ಪ್ರಿಯವಾಗಬೇಕು ಅಂತ ಹೇಳಿ ಯಾವ ವಿಷ್ಣು ಭಕ್ತನಾದ ಸಜ್ಜನನಿದ್ದಾನೆಯೋ ಅವನನ್ನು ಹುಡುಕಿಕೊಂಡು ಹೋಗ್ತಾರೆ ಅವನಿಗೆ ದಾನವನ್ನು ಮಾಡ್ತಾರೆ ಅನ್ನದಾನವನ್ನು ಮಾಡ್ತಾರೆ ಭೂದಾನವನ್ನು ಮಾಡ್ತಾರೆ ಗೋದಾನವನ್ನು ಮಾಡ್ತಾರೆ ಕನ್ಯಾದಾನವನ್ನು ಮಾಡ್ತಾರೆ ಹಿರಣ್ಯ ದಾನವನ್ನು ಮಾಡ್ತಾರೆ ವಸ್ತ್ರದಾನವನ್ನು ಮಾಡ್ತಾರೆ ದೀಪದಾನವನ್ನು ಮಾಡ್ತಾರೆ ಭವನಗಳನ್ನು ಕಟ್ಟಿ ದಾನ ಮಾಡ್ತಾರೆ ಅಗ್ರಹಾರಗಳನ್ನು ಕಟ್ಟಿ ದಾನ ಮಾಡ್ತಾರೆ ಊರು ಊರುಗಳನ್ನು ಧಾರೆ ಕೊಡ್ತಾರೆ ಪಾಂಡವರಂತಹ ಮಹಾತ್ಮರು ಸಮಗ್ರ ಭೂಮಿಯನ್ನ ಗೆದ್ದು ಆ ಸಮಗ್ರ ಭೂಮಿಯ ಆಧಿಪತ್ಯವನ್ನ ಪಡೆದುಕೊಂಡು ಅದರಲ್ಲಿ ಧರ್ಮ ಸಂಸ್ಥಾಪನೆ ಮಾಡಿ ಆ ಸಮಗ್ರ ಭೂಮಿಯನ್ನ ದಾನ ಮಾಡ್ತಾರೆ ಶಿಬಿಯಂತಹ ಮಹಾನುಭಾವರು ತಮ್ಮ ದೇಹದ ಅಂಗವನ್ನೇ ಕತ್ತರಿಸಿ ದಾನ ಮಾಡ್ತಾರೆ ದಧಿಚಿಯಂತಹ ಮಹಾನುಭಾವರು ತಮ್ಮ ಪ್ರಾಣವನ್ನೇ ದಾನ ಮಾಡ್ತಾರೆ ತ್ಯಾಗವನ್ನ ಮಾಡಿ ತಮ್ಮ ಎಲುಬನ್ನ ಇಂದ್ರಾದಿಗಳಿಗೆ ಕೊಟ್ಟು ಜಗತ್ತಿನ ರಕ್ಷಣೆಗಾಗಿ ಸಹಕಾರ ಮಾಡ್ತಾರೆ ಇಂಥ ಪರಮಾಧ್ಭುತ ದಾನ ಮಾಡುವ ಜನರಿದ್ದಾರೆ ಸ್ವಾಮಿ ತಮ್ಮ ಬಳಿಯಲ್ಲಿರ್ತಕ್ಕಂತಹ ಅತ್ಯಲ್ಪವಾದ ವಸ್ತುವಿನಿಂದ ಆರಂಭ ಮಾಡಿಕೊಂಡು ಸಮಗ್ರ ಭೂಮಿಯವರೆಗೆ ತಮ್ಮ ದೇಹದವರೆಗೆ ತಮ್ಮಲ್ಲಿರುವ ಸಕಲ ಪದಾರ್ಥಗಳನ್ನು ದಾನ ಮಾಡುವ ಮಹಾನುಭಾವರಿದ್ದಾರೆ ಅವರು ಮಾಡಿದ ದಾನಗಳು ಯಾವಾಗ ಫಲಪ್ರದವಾಗ್ತದೆ ನಿನ್ನ ಪಾದಗಳಿಗೆ ಒಪ್ಪಿಸಿದಾಗ ಸ್ವಾಮಿ ಕ್ಷೇಮನ್ನ ವಿಂದಂತೆ ವಿನಾಯದರ್ಪಣಂ ನಿನಗರ್ಪಿಸದೆ ಆ ದಾನ ಫಲಪ್ರದವಾಗೋದಿಲ್ಲ ಒಡೆಯ ಒಂದು ಬಾಳೆಹಣ್ಣನ್ನ ದಾನ ಮಾಡಿ ನಿನಗರ್ಪಿಸಿದರೂ ಅದು ಅನಂತ ಫಲ ಕೊಡುತ್ತದೆ ಸಮಗ್ರ ಭೂಮಿಯನ್ನ ದಾನ ಮಾಡಿಯೂ ನಿನಗರ್ಪಿಸದಿದ್ದರೆ ಅದು ವ್ಯರ್ಥವಾಗಿ ಬಿಡುತ್ತದೆ ಒಡೆಯ ದಾನಪರಾಹ ವಿನಾ ಯದರ್ಪಣಂ ಕ್ಷೇಮಂನ ವೆಂದಂತಿ ನಿನ್ನ ಪಾದಗಳಿಗೆ ದಾನವನ್ನು ಒಪ್ಪಿಸಿದಾಗ ಮಾತ್ರ ಫಲಪ್ರದವಾಗ್ತದೆ ಹಾಗೆ ದಾನಗಳಿಗೆ ಅನಂತ ಫಲವನ್ನ ನೀಡುವಂತಹ ಓ ಒಡೆಯ ಸುಭದ್ರಶ್ರವಾಹ ನಿನಗೆ ನಮಸ್ಕಾರ ಸ್ವಾಮಿ ನಮೋ ನಮಃ ಯಶಸ್ವಿನಃ ಜಗತ್ತನ್ನು ಪರಮ ಅದ್ಭುತವಾದ ರೀತಿಯಲ್ಲಿ ಪಾಲನೆ ಮಾಡ್ತಾರೆ ಚಕ್ರವರ್ತಿಗಳು ಕೆರೆಗಳನ್ನು ಕಟ್ಟಿಸ್ತಾರೆ ಊರುಗಳನ್ನು ಕಟ್ಟಿಸ್ತಾರೆ ಸೇತುವೆಗಳನ್ನು ಕಟ್ಟಿಸ್ತಾರೆ ಗೋಪುರಗಳನ್ನು ಕಟ್ಟಿಸ್ತಾರೆ ಪ್ರಾಕಾರಗಳನ್ನು ಕಟ್ಟಿಸ್ತಾರೆ ಪ್ರಜೆಗಳೇ ತನ್ನ ಮಕ್ಕಳು ಅಂತ ತಿಳಿದು ಅವರ ಪಾಲನೆಯನ್ನು ಮಾಡುತ್ತಾರೆ ಈ ಎಂದಿಗೂ ನ್ಯಾಯಾನ್ಯಾಯದ ವಿವೇಕವನ್ನು ಕಳೆದುಕೊಳ್ಳುವುದಿಲ್ಲ ಧರ್ಮಾಧರ್ಮದ ವಿವೇಕವನ್ನು ಕಳೆದುಕೊಳ್ಳುವುದಿಲ್ಲ ವಿವೇಕಯುಕ್ತರಾಗಿ ರಾಜ್ಯವನ್ನು ಪಾಲನೆ ಮಾಡುತ್ತಾ ಅಪಾರವಾದ ಯಶಸ್ಸನ್ನು ಗಳಿಸ್ತಾರೆ ಆ ಎಲ್ಲ ಯಶಸ್ಸನ್ನು ತಂದು ನಿನ್ನ ಪಾದಗಳಿಗೆ ಒಪ್ಪಿಸಿದಾಗ ಮಾತ್ರ ಆ ಯಶಸ್ಸು ಸಾರ್ಥಕ ಸ್ವಾಮಿ ಇಲ್ಲದೇ ಇದ್ದರೆ ಅವರ ಶ್ರಮವೆಲ್ಲವೂ ವ್ಯರ್ಥ ಋಷಿಗಳು ಸಾವಿರಾರು ವರ್ಷಗಳವರೆಗೆ ವೇದಾದಿಗಳ ಅಧ್ಯಯನವನ್ನು ಮಾಡ್ತಾರೆ ಅಧ್ಯಯನ ಮಾಡಿ ವೇದಾದ್ಯರ್ಥ ಬೃಂಹಿತವಾದ ಗ್ರಂಥಗಳ ರಚನೆಯನ್ನು ಮಾಡುತ್ತಾರೆ ವೇದೋಕ್ತವಾದ ಅರ್ಥವುಳ್ಳದ್ದು ಅಂತ ಜಗತ್ತಿನಲ್ಲಿ ಖ್ಯಾತವಾಗ್ತದೆ ಅಂಥ ಪರಮಾದ್ಭುತವಾದ ಯಶಸ್ಸನ್ನು ತಂದು ನಿನ್ನ ಪಾದಗಳಿಗೊಪ್ಪಿಸಿದರೆ ಅದು ಫಲಪ್ರದವಾಗ್ತದೆ ಸ್ವಾಮಿ ನಿನ್ನ ಪಾದಗಳಿಗೊಪ್ಪಿಸಿದಾಗ ಮಾತ್ರ ಅವರು ಯಶಸ್ವಿಗಳಾಗ್ತಾರೆ ಸ್ವಾಮಿ ಶಾಸ್ತ್ರಗ್ರಂಥಗಳ ರಚನೆ ಮಾಡುವಂತಹ ಋಷಿಗಳು ಶಾಸ್ತ್ರಗ್ರಂಥಗಳ ವ್ಯಾಖ್ಯಾನ ಮಾಡ್ತಕ್ಕಂತಹ ಸಜ್ಜನೋತ್ತಮರು ಜಗತ್ತಿನೊಳಗೆ ಕೆರೆಕುಂಟಗಳನ್ನು ನಿರ್ಮಾಣ ಮಾಡುವಂತಹ ಸಜ್ಜನರು ಮಹನ್ ಮಹತ್ತರ ಕಾರ್ಯಗಳನ್ನು ಮಾಡಿದವರೆಲ್ಲ ನಿನ್ನ ಪಾದಕ್ಕೆ ಬಂದು ಆ ಯಶಸ್ಸನ್ನು ಒಪ್ಪಿಸಿಕೊಂಡಾಗ ಅವರು ಯಶಸ್ವಿಗಳಾಗ್ತಾರೆ ದೇವತೆಗಳಿಂದ ಗೇಗೀಯಮಾನರಾಗ್ತಾರೆ ನಾವು ಮುಂದೆ ಧ್ರುವರಾಜರ ಪ್ರಹ್ಲಾದರಾಜರ ಕಥೆಗಳಲ್ಲಿ ಕೇಳ್ತೇವೆ ಇವರ ಮಾಹಾತ್ಮ್ಯವನ್ನು ದೇವತೆಗಳು ಸಭೆಯಲ್ಲಿ ಕುಳಿತು ಗಾನ ಮಾಡ್ತಾ ಇದ್ರಂತೆ ಯಾಕೆ ತಮ್ಮಲ್ಲಿದ್ದ ಯಶಸ್ಸನ್ನು ತಮ್ಮಲ್ಲಿದ್ದ ಸರ್ವಸ್ವವನ್ನ ದೇವರಿಗೆ ಒಪ್ಪಿಸಿಕೊಂಡಿದ್ದವರು ಮನಸ್ವಿನಃ ಇನ್ನ ಮನೋ ನಿಗ್ರಹ ಮಾಡಿಕೊಂಡಂತಹ ಉಳ್ಳಂತಹ ಮಹಾನುಭಾವರಿದ್ದಾರೆ ಸ್ವಾಮಿ ಈ ಏನು ಪ್ರಲೋಭನೆಗಳುಳ್ಳಂತಹ ಸಂಸಾರ ಇದು ನನಗೆ ಬೇಡ ನನ್ನ ಮನಸ್ಸು ಭಗವಂತನಿಗಾಗಿ ಸಮರ್ಪಿತ ಹೆಣ್ಣಿಗೆ ನನ್ನ ಮನಸ್ಸು ಆಕರ್ಷಿತವಾಗುವುದಿಲ್ಲ ಹೊನ್ನಿಗೆ ನನ್ನ ಮನಸ್ಸು ಆಕರ್ಷಿತವಾಗುವುದಿಲ್ಲ ಮಣ್ಣಿಗೆ ನನ್ನ ಮನಸ್ಸು ಆಕರ್ಷಿತವಾಗುವುದಿಲ್ಲ ನನಗಿದ್ ಯಾವುದೂ ಬೇಡ ಅಂತ ಹೇಳಿ ಮನಸ್ಸನ್ನ ಅಲ್ಲಿಂದ ಕಿತ್ತು ತಂದು ಆ ಮನಸ್ಸನ್ನ ನಿನ್ನ ಪಾಲದಲ್ಲಿ ನೆಡತಾರೆ ಸ್ವಾಮಿ ಆ ರೀತಿಯಾಗಿ ನೆಟ್ಟದ್ದನ್ನ ನಿನಗರ್ಪಿಸಿಕೊಳ್ತಾರೆ ಸ್ವಾಮಿ ಈ ರೀತಿಯಾಗಿ ಮನಸ್ಸಿನ ಜಯದ ಶಕ್ತಿಯನ್ನ ಇತ್ತವನು ನೀನು ಅಂತ ಆ ತಮ್ಮ ಮನಸ್ವಿತೆಯನ್ನ ದೇವರಿಗೆ ಸಮರ್ಪಣೆ ಮಾಡಿಕೊಂಡಾಗ ಮಾತ್ರ ಅವರು ಅದರ ಫಲವನ್ನ ಪಡಿತಾರೆ ಇಲ್ಲದೇ ಇದ್ದಲ್ಲಿ ಆ ಹೆಣ್ಣನ್ನ ಬಿಟ್ಟದ್ದು ಹೊನ್ನ ಬಿಟ್ಟದ್ದು ಮಣ್ಣನ್ನ ಬಿಟ್ಟದ್ದು ವ್ಯರ್ಥವಾಗಿ ಬಿಡ್ತದೆ ಆ ಮನಸ್ವಿತೆಯನ್ನ ಆ ಮನೋಜಯವನ್ನ ತಂದು ನಿನ್ನ ಪಾದಗಳಿಗೊಪ್ಪಿಸಿದಾಗ ಮಾತ್ರ ಅದು ಫಲಪ್ರದವಾಗ್ತದೆ ಒಡೆಯ ಮಂತ್ರವಿಧ ವಸಿಷ್ಠಾದಿ ಮಹರ್ಷಿಗಳು ಮಹತ್ತರವಾದ ತಪಸ್ಸನ್ನ ಮಾಡ್ತಾರೆ ಗುರುಗಳ ಸೇವೆಯನ್ನ ಮಾಡ್ತಾರೆ ಗುರುಗಳಿಂದ ವಿದಾಧ್ಯಯನವನ್ನ ಮಾಡ್ತಾರೆ ಗುರುಗಳಿಂದ ಮಂತ್ರಗಳ ಉಪದೇಶವನ್ನು ಪಡಿತಾರೆ ಆ ಮಂತ್ರಗಳ ಜಪವನ್ನು ಮಾಡ್ತಾ ವೇದಾಧ್ಯಯನವನ್ನು ಮಾಡ್ತಾ ವೇದಾಧ್ಯಾಪನವನ್ನು ಮಾಡ್ತಾ ನಿನ್ನ ಧ್ಯಾನವನ್ನು ಮಾಡ್ತಾ ಕುಳಿತಿರ್ತಾರೆ ನಿನ್ನ ದರ್ಶನವಾಗುವ ಸಂದರ್ಭದಲ್ಲಿ ಅವರಿಗಿಂತ ಕೆಳಗನವರೆಗೆ ಯಾರಿಗೂ ಗೋಚರವಾಗದ ಮಂತ್ರವೊಂದು ಅವರಿಗೆ ಸ್ಫುರಣವಾಗ್ತದೆ ಮಂತ್ರಜ್ಞಾನಿಗಳಾಗ್ತಾರೆ ಮಂತ್ರದ್ರಷ್ಟಾರರಾಗ್ತಾರೆ ಮಹಾನುಭಾವರು ಆ ತಮ್ಮ ಮಂತ್ರಜ್ಞತೆಯನ್ನು ತಂದು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಂಡಾಗ ಆ ಮಂತ್ರ ತಿಳಿದದ್ದು ಸಾರ್ಥಕವಾಗ್ತದೆ ಒಡೆಯ ವಿನಾಯದರ್ಪಣಂ ಮಂತ್ರ ಮಂತ್ರಸ್ಫುರಿತವಾಗಿದೆ ಆ ರೀತಿಯಾಗಿ ಮಂತ್ರಸ್ಫುರಿತವಾಯಿತು ಕೊಟ್ಟವನು ನೀನು ಅಂತ ನಿನ್ನ ಕೊಪ್ಪಿಸಿಕೊಳ್ಳದೆ ಇದ್ದರೆ ಅದು ಫಲಪ್ರದವಾಗುವುದಿಲ್ಲ ಮಂತ್ರದ್ರಷ್ಟಾದರಿಗೆ ಅದರ ಫಲವನ್ನು ನೀಡುವಂತಹ ಕಾರುಣ್ಯದ ಮೂರ್ತಿ ನೀನು ಆ ರೀತಿಯಾದ ಮಂತ್ರಗಳನ್ನು ಗುರುಗಳೆಂದು ಉಪದೇಶ ಪಡೆದು ಮಂತ್ರದ ಜಪವನ್ನ ಮಾಡುವ ಮಂತ್ರಾರ್ಥವನ್ನು ತಿಳಿದ ಮಂತ್ರಜ್ಞರಿಗೆ आ मन्त्र फलवीड्वी निप दोरीत इदरे व्यर्थ तपस्विनो दानपरायशस्विनो मनस्विनो मन्त्रविदस्सु मङ्गलाः क्षेमन्न विन्दन्ति विनाय दर्पणं तस्मै सुभद्रश्रवसे नमो नमः ಈ ರೀತಿಯಾಗಿ ತಪಸ್ವಿಗಳಿಗೆ ದಾನಶೀಲರಿಗೆ ಯಶಸ್ವಿಗಳಿಗೆ ಮನಸ್ವಿಗಳಿಗೆ ಮಂತ್ರಜ್ಞರಿಗೆ ಸುಮಂಗಲರಾದ ಈ ಎಲ್ಲ ಸಜ್ಜನರಿಗೆ ಅವರವರ ಕರ್ಮದ ಫಲವನ್ನ ನೀನು ನೀಡ್ತಿ ನಿನ್ನ ಪಾದಗಳಿಗೆ ಆ ಎಲ್ಲ ಅವರು ಸಮರ್ಪಣೆ ಮಾಡಿಕೊಂಡಾಗ ಮಾತ್ರ ಅವರಿಗೆ ಫಲ ದೊರೀತದೆ ಅಂಥ ಸುಭದ್ರ ಶ್ರವನಾದ ಶ್ರೀಮನ್ನಾರಾಯಣ ನಿನಗೆ ನಮೋ ನಮಃ ಅಂತ ಶುಕಾಚಾರ್ಯರು ಭಕ್ತಿಯ ಪರಾಕಷ್ಟೆಯಿಂದ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ